ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನು ಅಚಿತ್. ಸೊ ಇವತ್ತಿನ ವಿಡಿಯೋ ಏನಂದರೆ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಟಾಪಿಕ್, ನಿಮಗೆಲ್ಲ ಇಷ್ಟವಾದಂಥ ಒಂದು ಟಾಪಿಕ್ ಅಂತ ಹೇಳ್ತೀನಿ. ಸೊ ಅಂಥದ್ದು ಏನಪ್ಪ ಟಾಪಿಕ್ ಜೊತೆ ಬಂದಿದ್ದೀನಂದರೆ, ನಾವು ಇವತ್ತು ದೆವ್ವಗಳನ್ನು ಕಂಡುಹಿಡಿಯುವಂಥ ಒಂದು 9 ಸೀಕ್ರೆಟ್ಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ದೆವ್ವ ನಿಮ್ಮ ಮನೆ ಪಕ್ಕದಲ್ಲಿ ಇದ್ದರೆ, ಇಲ್ಲ ಒಂದು ಹಾಂಟೆಡ್ ಪ್ಲೇಸ್ಗೆ ನೀವು ಹೋಗ್ತಾ ಇದ್ದೀರಾ ಅಂದರೆ, ಸೊ ಅಲ್ಲಿ ಒಂದು ಯಾವ ಥರ ಒಂದು ಹಿಂಸನ್ನು ಕೊಡುತ್ತೆ ಈ ದೆವ್ವಗಳು ಅನ್ನೋದನ್ನ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಸೊ ಅದನ್ನ ಇಟ್ಟು ನೀವು ದೆವ್ವಗಳನ್ನ ಕನ್ಫರ್ಮ್ ಮಾಡ್ಕೋಬೋದು. ಸೊ ಅದಕ್ಕಿಂತ ಮುಂಚೆ ನಾನು ಆತ್ಮಗಳಿಗೂ ಮತ್ತು ಪ್ರೇತಾತ್ಮಗಳಿಗೂ ವ್ಯತ್ಯಾಸವನ್ನು ಹೇಳ್ಬಿಡ್ತೀನಿ. ಸೊ ಆತ್ಮಗಳು ಅಂದರೆ, ಆತ್ಮಗಳಲ್ಲಿ ಹೇಗಿರುತ್ತೆ ಅಂದರೆ, ನಾವು ಮನುಷ್ಯರಾಗಿ ಇದ್ದು ಸತ್ತು ಆವಿಯಾಗುವಾಗ ಆ ಒಂದು ಆವಿಯನ್ನು ಆತ್ಮ ಅಂತ ಹೇಳ್ತೀವಿ. ಸೊ ಆತ್ಮ ಹೊರಬರುವುದನ್ನು ಆತ್ಮ ಅಂತ ಹೇಳ್ತೀವಿ. ಸೊ ಪ್ರೇತಾತ್ಮ ಅನ್ನೋದು ಈ ಭೂಮಿಯಲ್ಲಿ ಮನುಷ್ಯ ಹುಟ್ಟೋದಕ್ಕಿಂತ ಮುಂಚೆನೆ ಭೂಮಿ ಜೊತೆನೆ ಹುಟ್ಟಿ ಬಂದಂಥ ಒಂದು ಪಂಚಭೂತಗಳಲ್ಲಿ ಒಂದಾದ ಬೆಂಕಿಯನ್ನು ಕಂಡರೆ ಹೆದರುವಂಥ, ಒಂದು ನೀರನ್ನು ಕಂಡರೆ ಹೆದರುವಂಥ, ಗಾಳಿಯನ್ನು ಕಂಡರೆ ಹೆದರುವಂಥ ಒಂದು ಶಕ್ತಿನೇ ಈ ಒಂದು ಪ್ರೇತಾತ್ಮಗಳು ಅಂತ ಹೇಳಬೇಕು. ಸೊ ಅದನ್ನು ಕುರಾನಲ್ಲೂ ನೋಡ್ಬೋದು, ನೀವು ಜಿನ್ಗಳಾಗಿ ನೀವು ತಿಳಿಸ್ಕೋಬಹುದು. ಸೊ ಇದೇ ಒಂದು ಸ್ಟೋರಿನ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೋಗುವಾಗ ಹೇಗಿರುತ್ತೆ, ನನ್ನ ಜೊತೆ ನೀವು ಟ್ರಾವೆಲ್ ಮಾಡಿದರೆ ಹೇಗಿರುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ವಿಡಿಯೋದೊಳಗೆ ಹೋಗೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅವಾಗ ನಾನು ನೋಡಿ ವಿಡಿಯೋ ನೋಟಿಫಿಕೇಶನಲ್ಲಿ ನಿಮಗೆ ಬೇಗ ಬಂದು ತಲುಪುತ್ತೆ. ಸೊ ವಿಡಿಯೋದೊಳಗೆ ಹೋಗೋಣ, ನನ್ನ ಜೊತೆ ನೀವು ಕೂಡ ಟ್ರಾವೆಲ್ ಮಾಡಿ. ಓಕೆ ಗಾಯ್ಸ್, ನಾನು ಇವಾಗ ಒಂದು ಹಾಂಟೆಡ್ ಬಿಲ್ಡಿಂಗನ್ನು ಎಂಟರ್ ಮಾಡ್ತಾ ಇದ್ದೀನಿ. ಸೊ ಸ್ಟೆಪ್ಸ್ಗಳನ್ನ ಹತ್ತಿ ಮೆಲ್ಲನೆ ಆ ರೂಮ್ಗೆ ವಿಸಿಟ್ ಕೊಡ್ತಾ ಇದ್ದೀನಿ. ಸೊ ಈ ಒಂದು ಬಿಲ್ಡಿಂಗಲ್ಲಿ ಒಂದು ದೊಡ್ಡ ಸೂಸೈಡ್ ಆ್ಯಂಡ್ ಮರ್ಡರ್ ಕೇಸ್ ಆಗಿದೆ ಅಂತ ತಿಳ್ಕೊಳ್ಳಿ. ಸೊ ಅಲ್ಲಿ ಪ್ರೇತಾತ್ಮಗಳ ಓಡಾಟ ಇದೆ ಅಂತ ಹಲವಾರು ಜನರು ಹೇಳಿದ್ದಾರೆ, ಆ್ಯಂಡ್ ಆತ್ಮಗಳ ಓಡಾಟ ಕೂಡ ಇದೆ ಅಂತ ಹೇಳಿದ್ದಾರೆ. ಸೊ ಇವಾಗ ನಾನು ಎಂಟರ್ ಆಗ್ತಾನೇ ಇದ್ದೀನಿ. ಸೊ ರೂಮಿಗೆ ಎಂಟರ್ ಆದ ತಕ್ಷಣ ನನಗೆ ಫಸ್ಟಾಗಿ ಯಾವ ವಿಷಯ ಬರುತ್ತಂದರೆ, ನಾಯಿಗಳ ಒಂದು ಕಿರುಚು ಬೊಗಳುವಿಕೆ ಅಂತ ಹೇಳ್ಬೋದು. ಸೊ ನಾಯಿಗಳು ತುಂಬ ಸ್ಟ್ರೇಂಜ್ ಆಗಿ ಬಿಹೇವ್ ಮಾಡುತ್ತೆ. ಸೊ ಫಸ್ಟ್ ಪಾಯಿಂಟ್, ನಾಯಿಗಳು ತುಂಬಾ ಸ್ಟ್ರೇಂಜ್ ಆಗಿ ಬಿಹೇವ್ ಮಾಡುತ್ತೆ ಅನ್ನೋದು. ಸೊ ನೀವು ಒಳಗೆ ಎಂಟರ್ ಆದ ತಕ್ಷಣ ನಾಯಿಗಳು ಬೊಗಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ತುಂಬ ಒಂದು ಮೆಂಟಲಿ ಅಪ್ಸೆಟ್ ಆಗಿರೋ ಥರ ನಾಯಿಗಳು ಎಲ್ಲ ಕೂಡ ರಿಯಾಕ್ಟ್ ಮಾಡುತ್ತೆ. ನೀವು ಪ್ರೇತಾತ್ಮಗಳನ್ನು ನೋಡೋದಕ್ಕಿಂತ ಮುಂಚೆ ಆ ನಾಯಿಗಳಿಗೆ ಹಿತಾಗುತ್ತೆ ಅಂತ ತಿಳ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ನೀವು ರೂಮಿಗೆ ಎಂಟರ್ ಆದ ತಕ್ಷಣ ನಿಮಗೆ ಎಲ್ಲನೂ ಕಂಡುಬಿಡಲ್ಲ. ಸೊ ಸ್ವಲ್ಪ ಹೊತ್ತು ಆದಮೇಲೆ ಆ ಒಂದು ಪ್ರದೇಶದಲ್ಲಿ ಹಲವಾರು ಶಬ್ದಗಳು ನಿಮಗೆ ಗೊತ್ತಿರದೆ ಕೇಳಕ್ಕೆ ಸ್ಟಾರ್ಟ್ ಆಗುತ್ತೆ. ಪಿಸುಗೂಡುವಂಥ ಮಾತುಗಳು, ನಿಮ್ಮನ್ನು ಯಾರೋ ಒಂದು ಕರೆಯೋ ಥರ ಒಂದು ಫೀಲ್. ಸೊ ನೀವು ಅದರೊಳಗೆ ಹೋಗ್ತಾ ಹೋಗ್ತಾ ತುಂಬಾ ವಿಲೀನರಾಗ್ತೀರಾ. ಸೊ ನಿಮಗೆ ಆ ಒಂದು ತುಂಬ ಎಕ್ಸೈಟ್ಮೆಂಟ್ ಇದೆ, ದೆವ್ವವನ್ನು ನೋಡಬೇಕು ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇದೆ ಅಂದರೆ ನೀವು ಕಂಟಿನ್ಯೂ ಮಾಡ್ತೀರಾ, ಇಲ್ಲಾಂದರೆ ನೀವು ಇಲ್ಲಿಂದನೇ ಓಡೋಗ್ತೀರಾ. ಸೊ ಈ ಒಂದು ಶಬ್ದಗಳ ಒಂದು ತಿಳುವಳಿಕೆಯಿಂದ ನಿಮಗೆ ಅರಿವಾಗಬೇಕು, ಇಲ್ಲಿ 20% ಆತ್ಮಗಳ ಓಡಾಟ ಇದೆ ಅಂತ. ಥರ್ಡ್ ಪಾಯಿಂಟ್ ಏನು ಅಂದರೆ, ನೀವು ಆ ರೂಮ್ನ ನೋಡ್ತಾ ಇದ್ದೀರಾ, ನಾಯ್ಸ್ಗಳೆಲ್ಲ ನಿಮಗೆ ಕೇಳ್ತಾ ಇದೆ. ಇದಾದ ನಂತರ ನಿಮ್ಮ ಒಳ ಮನಸ್ಸಿಗೆ ಗೊತ್ತಾಗುತ್ತೆ, ಯಾಕಂದರೆ ಮನಸ್ಸು ಯಾವತ್ತೂ ಕರೆಕ್ಟಾಗಿ ಹೇಳುತ್ತೆ, ನಮ್ಮ ಮೈಂಡ್ಗೂ ಕೂಡ ಕರೆಕ್ಟಾಗಿ ಗೊತ್ತಾಗುತ್ತೆ. ಬಟ್ ನಾವು ಅದನ್ನ ನಂಬಕ್ಕೆ ನಾವು ನಂಬಾರ್ದು, ಆವಾಗಲೇ ನಮ್ಮಿಂದ ಕಂಟಿನ್ಯೂ ಮಾಡೋಕ್ಕಾಗುತ್ತೆ. ಥರ್ಡ್ ಪಾಯಿಂಟಲ್ಲಿ ನಿಮ್ಮನ್ನ ಯಾರೋ ಒಬ್ಬರು ವಾಚ್ ಮಾಡ್ತಾ ಇರೋ ಹಾಗೆ ನಿಮಗೆ ಫೀಲ್ ಆಗುತ್ತೆ. ಸೊ ಇದಾದ ನಂತರ ನಿಮಗೆ ಒಂದು ಫೋರ್ತ್ ಪಾಯಿಂಟಲ್ಲಿ ಏನು ನಡೆಯುತ್ತಂದರೆ, ಫೋರ್ತ್ ಸ್ಟೇಜಲ್ಲಿ ಬಂದುಬಿಟ್ಟು ನಿಮ್ಮ ಮೈಗಳಲ್ಲೆಲ್ಲ ತುಂಬಾ ಗೂಸ್ ಬಂಪ್ಸ್ ಬರುತ್ತೆ. ಸೊ ಗೂಸ್ ಬಂಪ್ಸ್ ಯಾಕೆ ಬರುತ್ತಂದರೆ, ಆ ಪ್ರೇತಾತ್ಮಗಳ ಆತ್ಮಗಳ ಓಡಾಟಗಳಿದ್ದರೆ ಆ ಜಾಗದಲ್ಲಿ ಟೆಂಪ್ರೇಚರ್ ತುಂಬಾ ಲೋ ಆಗುತ್ತೆ, ತುಂಬಾ ಚಳಿ ಆಗುತ್ತೆ ನಿಮಗೆ. ಸೊ ಒಂದು ರೂಮಲ್ಲಿ ಇರುವಂಥ ಒಂದು ಟೆಂಪ್ರೇಚರ್ ಇನ್ನೊಂದು ರೂಮಲ್ಲಿ ಇರೋಕ್ಕೆ ಸಾಧ್ಯವೇ ಇಲ್ಲ. ಅಂಥ ಒಂದು ಸಿಚುವೇಶನಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಇಲ್ಲಿ 40% ಆಫ್ ಆತ್ಮಗಳ ಓಡಾಟ ಇದೆ ಅಂತ. ಆ್ಯಂಡ್ ಫಿಫ್ತ್ ಪಾಯಿಂಟಲ್ಲಿ ಏನಾಗುತ್ತಂದರೆ, ಫಿಫ್ತ್ ಪಾಯಿಂಟಲ್ಲಿ ನೀವು ತಗೊಂಡೋಗಿರುವ ಕ್ಯಾಮರಾಗಳು ಕರೆಕ್ಟ್ ಆಗುತ್ತೆ. ಸೊ SD ಕಾರ್ಡಲ್ಲಿ ಯಾವುದೇ ಒಂದು ಫುಟೇಜ್ ರೆಕಾರ್ಡ್ ಆಗಿರಲ್ಲ. ಆ್ಯಂಡ್ ನೀವು ತಗೊಂಡೋಗಿರುವಂಥ ಟಾರ್ಚ್ ಬಂದುಬಿಟ್ಟು ಸಡನ್ ಆಗಿ ಆಫ್ ಆಗುತ್ತೆ. ಸೊ ನೀವು ತಗೊಂಡೋಗಿರುವ ಕ್ಯಾಂಡಲ್ ಮಾತ್ರ ನಿಮ್ಮನ್ನು ಯಾವತ್ತೂ ಕಾಪಾಡುತ್ತೆ ಅಂತಲೂ ತಿಳ್ಕೊಳ್ಳಿ. ಸೊ ಯಾವತ್ತೂ ಕೂಡ ಕ್ಯಾಂಡಲ್ ಆ್ಯಂಡ್ ಲೈಟರ್ನ ಪಕ್ಕದಲ್ಲಿ ಇಟ್ಕೊಳ್ಳಿ, ಟಾರ್ಚನ್ನು ಯಾವತ್ತೂ ನಂಬಕ್ಕೆ ಹೋಗ್ಬೇಡಿ. ಈ 6th ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ, ನೀವು ಈಗ ಕೂಡ ನನ್ನ ಜೊತೆ ಟ್ರಾವೆಲ್ ಮಾಡ್ತಾನೆ ಇದ್ದೀರಾ ಅಂತ ಅನ್ಕೋತೀನಿ. ಸೊ ನೀವು ಕುತೂಹಲಕಾರಿಯಾದಂಥ ಒಂದು ವ್ಯಕ್ತಿ ಆಗಿದ್ದರೆ ನಿಮಗೆ ಇನ್ನೂ ಮುಂದೆ ಹೋಗಬೇಕು ಅಂತ ಅನಿಸುತ್ತೆ. ಸೊ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ, 6th ಸ್ಟೇಜಲ್ಲಿ ವಸ್ತುಗಳ ಒಂದು ಚಲನವಲನಗಳನ್ನು ನೀವು ನೋಡೋಕ್ಕೆ ಸಾಧಿಸುತ್ತೆ. ಸೊ ಈ ಚಲನವಲನಗಳು ಹೇಗಿರುತ್ತಂದರೆ, ನಿಮ್ಮ ಪಕ್ಕದಲ್ಲಿರೋ ಒಂದು ವಸ್ತುಗಳು ಸಡಾರಾಗಿ ಬೀಳೋದಾಗಲಿ, ಇಲ್ಲ ದಿಢೀರನೆ ಮಾಯವಾಗೋದಾಗಲಿ, ಇಲ್ಲ ಇಲ್ಲಿಂದ ಯಾರೋ ತೆಗೆದು ಎಸೆಯೋ ಅಂತಾದಾಗಲಿ, ಸೊ ಇಂಥ ಒಂದು ವಿಷಯಗಳು ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಾದ ನಂತರ 7th ಸ್ಟೇಜಲ್ಲಿ ಏನಾಗುತ್ತಂದರೆ, ನಮ್ಮನ್ನು ಯಾರೋ ಮುಟ್ಟೋ ಅನುಭವಗಳಾಗುತ್ತೆ. ಬಟ್ ನಮಗೆ ಅಷ್ಟು ಒಳಗಡೆ ಡೀಪ್ ಆಗಿ ಅದು ಫೀಲ್ ಮಾಡೋಕ್ಕಾಗಲ್ಲ. ಬಟ್ ನಮ್ಮಲ್ಲಿ
ಇರುವಂಥ ಈ ಒಂದು ಗೂಸ್ ಬಂಪ್ಸ್ ಇರುವಂಥ ಈ ರೂಮ್ಗಳಿಗೆ ಗೊತ್ತಾಗುತ್ತೆ ನಮ್ಮನ್ನು ಯಾರು ಮುಟ್ತಾ ಇದ್ದಾರೆ ಅಂತ. ಸುಮ್ಮನೆ ಗೂಸ್ ಬಂಪ್ಸ್ ಬರಲ್ಲ, ಸೊ ನಮ್ಮನ್ನು ಯಾರು ಪಾಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಫೀಲ್ ನಮಗೆ ಉಂಟಾಗುತ್ತೆ. ಸೊ ಏತ್ ಒನ್ ಏನು ಅಂತ ನೋಡಿದ್ರೆ, ಈ ಏತ್ ಸ್ಟೇಜಲ್ಲಿ ನಿಮಗೆ ಈ ಒಂದು ಆತ್ಮಗಳಿರೋದು 90% ಕನ್ಫರ್ಮ್ ಆಗುತ್ತೆ. ಸೊ ಈ ಒಂದು ಸ್ಟೇಜಲ್ಲಿ ನಿಮಗೆ ಹಲವಾರು ರೀತಿಯ ಒಂದು ಸ್ಮೆಲ್ಸ್ಗಳು ಬರುತ್ತೆ. ಸೊ ಸ್ಮೆಲ್ನ ನೀವು ರಿಯಲೈಸ್ ಮಾಡ್ತೀರ. ಸೊ ಲೈಕ್ ನಿಮ್ಮ ಸ್ಮೆಲ್ಗಳು ಬಂದು ಕೆಟ್ಟದಾಗಿ ಬರುವಂಥ ಒಂದು ಸ್ಮೆಲ್ಗಳಾಗಿರ್ಬೋದು, ಇಲ್ಲ ಹೂವುಗಳಾಗಿ ಒಂದು ಬರುವಂಥ ಸ್ಮೆಲ್ಗಳಾಗಿರ್ಬೋದು. ಸೊ ಜಿನ್ಗಳೆಲ್ಲ ಬರುವಾಗ ಹಲವಾರು ಹೂವುಗಳ ಸ್ಮೆಲ್ ಮತ್ತು ಅದೇ ಥರದ ಪರ್ಫ್ಯೂಮ್ ಸ್ಮೆಲ್ಗಳು ಬಂದೇ ಬರುತ್ತೆ ಅಂತ ತಿಳ್ಕೊಳ್ಳಿ. ಆ್ಯಂಡ್ ಇದರಲ್ಲಿ ನಿಮಗೆ 90% ಆಫ್ ಆತ್ಮಗಳು ಇರುವುದು ಖಂಡಿತವಾಗ್ಲು ಕನ್ಫರ್ಮ್ ಆಗುತ್ತೆ. ಸೊ ನಿಮಗೆ ಇನ್ನೂ ಧೈರ್ಯ ಇಲ್ಲ ಅಂದರೆ ಖಂಡಿತವಾಗ್ಲೂ ಈ ವಿಡಿಯೋನ ನೋಡಬೇಡಿ. ಕೊನೆಯದಾಗಿ 9th ಸ್ಟೇಜಲ್ಲಿ ಬಂದುಬಿಟ್ಟು ನೀವು ಒಂದು ಬ್ಲ್ಯಾಕ್ ಶ್ಯಾಡೋನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಆ ಜಾಗದಲ್ಲಿ ನೀವು ಧೈರ್ಯವಂತರಾಗಿದ್ದರೆ ಅಲ್ಲೇ ನಿಲ್ತೀರಾ, ಇಲ್ಲಾಂದರೆ ನೀವು ಒಂದು ಬಲ ವೀಕ್ ಆಗಿರೋರಾಗಿದ್ದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಬರುವಂಥ ಚಾನ್ಸಸ್ 90% ಇದೆ. ಸೊ ಇಂಥ ಸ್ಟೇಜಲ್ಲಿ ಇರುವವರು ತುಂಬ ಧೈರ್ಯವಂತರು. ಸೊ ಅಂಥವ್ರನ್ನ ನೋಡೋದು ಕೂಡ ತುಂಬಾ ಕಷ್ಟ. ಸೊ ಅವರು ಮನಸಾಳದಲ್ಲಿ ತುಂಬಾ ಧೈರ್ಯವಂತರಾಗಿರ್ತಾರೆ ಇಂಥ ಒಂದು ಸ್ಟೇಜನ್ನು ಫೇಸ್ ಮಾಡೋರು. ಸೊ ಆತ್ಮಗಳನ್ನು ನೋಡಿದ್ರು ಅಲ್ಲೇ ನಿಂತ್ಕೊಂಡು ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಈ ಒಂದು ಸ್ಟೇಜಲ್ಲಿ ನಿಮಗೆ 100% ದೆವ್ವ ಇರೋದು ಕನ್ಫರ್ಮ್ ಆಗುತ್ತೆ ನೀವು ಜೀವಂತವಾಗಿ ಇದ್ದರೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ಈ ವಿಡಿಯೋನ ಎಲ್ಲರ ಜೊತೆನೂ ಶೇರ್ ಮಾಡಿ ಪ್ಲೀಸ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ನನಗೆ ಕೆಳಗಡೆ ಒಂದು ಲೈಕ್ ಕೊಡಿ. ಸೊ ನಾನು ಇನ್ನೂ ಒಂದು ಹಲವಾರು ವಿಡಿಯೋಗಳನ್ನ ಮಾಡೋಕ್ಕೆ ಪ್ರೇರೇಪಿಸುತ್ತೆ ಆ ಲೈಕ್ಸ್ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು ನಿಮ್ಮ ಅಜಿತ್, ಟೇಕ್ ಕೇರ್ ಆಫ್ ಯು ಆಲ್, ಸ್ಪ್ರೆಡ್ ಲವ್, ಬಾಯ್ ಬಾಯ್.